ನಮಸ್ಕಾರ ಸ್ನೇಹಿತರೆ, ಯಾರು ನಿಮಗೆ ಗೌರವ ಕೊಡೋದಿಲ್ವೋ ಅಂಥವರಿಂದ ಸಾಧ್ಯ ಆದಷ್ಟು ದೂರ ಇರಿ, ಅದೇ ಒಳ್ಳೆಯದು. ಯಾಕಂದರೆ ನಿಮ್ಮ ಬೆಲೆನೇ ಗೊತ್ತಿಲ್ಲದವ್ರ ಜೊತೆ ನೀವು ಇರೋದು ಎಷ್ಟು ಸರಿಯಲ್ವ? ಈಗ ನೀವೇ ನೋಡಬಹುದು, ನೀವು ಎಷ್ಟೇ ಒಳ್ಳೇದು ಮಾಡಲಿ, ಅವ್ರಿಗೆ ಎಷ್ಟೇ ಒಳ್ಳೇದನ್ನು ಬಯಸಲಿ, ಆದರೂ ಕೂಡ ನಿಮಗೆ ಅವರು ಒಂದು 10 ಜನಗಳ ಮಧ್ಯೆ ಮರ್ಯಾದೆನೇ ಕೊಡೋಲ್ಲ. ನಿಮ್ಮ ಬಗ್ಗೆ ಒಂಥರ ಗೇಲಿ ಮಾಡಿಕೊಂಡು ಮಾತಾಡ್ತಿರ್ತಾರೆ. ಅಂಥವ್ರನ್ನ ನಿಮ್ಮ ಜೊತೆ ಅಷ್ಟು ಕ್ಲೋಸ್ ಆಗಿ ಇಟ್ಕೊಂಡು ಏನು ಪ್ರಯೋಜನ ಇರುತ್ತೆ? ಹಾಗಾಗಿ ಅವರು ಮುಂದೆ ಒಂದು ದಿನ ನಿಮ್ಮ ಶತ್ರುಗಳಾಗೋದಕ್ಕೆ ಮುಂಚೆ ಅವರಿಂದ ದೂರ ಇದ್ದುಬಿಡಿ. ಯಾಕಂದರೆ ಕೊಚ್ಚೆ ಮೇಲೆ ಕಲ್ಲನ್ನ ಎಸ್ದಷ್ಟು ನಮಗೆ ಅದು ಹಾರೋದು, ಸಿಡಿಯೋದು, ಅದರಿಂದ ನಮ್ಮ ಬಟ್ಟೆನೇ ಹಾಳಾಗೋದು, ಕೊಳೆಯಾಗೋದು. ಅದಕ್ಕೆ ಯಾರು ನಮಗೆ ಮರ್ಯಾದೆ ಕೊಡೋದಿಲ್ವೋ, ಮರ್ಯಾದೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲದೆ ಇರೋರ ಜೊತೆ ನಿಮ್ಮ ಸ್ನೇಹ ಸಂಬಂಧನ ಬೆಳೆಸೋದು ಖಂಡಿತವಾಗ್ಲೂ ತಪ್ಪು. ಯಾಕಂದರೆ ಅವ್ರಿಗೆ ಒಬ್ಬರ ಬೆಲೆನೇ ತಿಳಿದಿಲ್ಲ ಅಂದಾಗ ನೀವು ಎಷ್ಟೇ ಬೆಲೆ ಕೊಡಿ, ಅಥವಾ ಅವ್ರ ಜೊತೆ ನೀವು ಎಷ್ಟೇ ನಿಮ್ಮ ನೋವುಗಳನ್ನ ಸಂತೋಷಗಳನ್ನ ಹೇಳ್ಕೊಳ್ಳಿ, ಅದಕ್ಕೆ ಯಾವುದೇ ಬೆಲೆ ಸಿಗೋದಿಲ್ಲ. ಅದಕ್ಕೆ ಯಾರು ಮರ್ಯಾದೆ ಕೊಡೋದಿಲ್ವೋ ಅಂತಹ ಪಾಪಿಗಳನ್ನ ನೀವ್ಯಾಕೆ ಹತ್ರ ಇಟ್ಕೊಂತೀರಾ? ಸಾಧ್ಯ ಆದಷ್ಟು ದೂರ ಇರಿ, ಅವರನ್ನು ಹತ್ರನೇ ಸೇರಿಸ್ಬೇಡಿ. ಆಗ ನಿಮಗೂ ಒಳ್ಳೆಯದು, ಮತ್ತು ನೀವು ಮಾಡೋ ಕೆಲಸದಲ್ಲಿ ನಿಮಗೂ ಕೂಡ ಒಳ್ಳೆ ಪ್ರತಿಫಲಗಳೇ ಸಿಗತ್ತೆ. ಅಂಥವರು ನಿಮ್ಮ ಜೊತೆ ಇದ್ದಾಗ ಮುಂದೆ ಚೆನ್ನಾಗಿ ಮಾತಾಡಿಕೊಂಡು ಅಲ್ಲಿಂದ ನೀವು ಹೋದ್ಮೇಲೆ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾರೆ. ಅಂಥವರು ತುಂಬ ಜನ ಇದ್ದಾರೆ. ನಮ್ಮ ಮುಂದೆನೇ ಒಂಥರ ಇರ್ತಾರೆ, ನಾವು ಹೋದ್ಮೇಲೇ ಒಂಥರ ಇರ್ತಾರೆ. ಹಾಗಾಗಿ ಅಂಥವರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅಂತ ನಿಮಗೆ ಹೇಗಾದರೂ ಗೊತ್ತಾದರೆ ಖಂಡಿತ ಅವರಿಂದ ದೂರ ಇರೋದನ್ನು ರೂಢಿ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಯಾವುದೇ ವ್ಯವಹಾರಗಳು ಅಥವಾ ನಿಮ್ಮ ಸೂಕ್ಷ್ಮ ವಿಚಾರಗಳನ್ನ ಅವರೊಂದಿಗೆ ಹಂಚ್ಕೋಬೇಡಿ. ಆಗ ಅದು ತುಂಬ ಸುರಕ್ಷಿತವಾಗಿರುತ್ತೆ, ನಿಮ್ಮ ಜೀವನಕ್ಕೂ ಕೂಡ ಒಂದು ಸುರಕ್ಷತೆಯನ್ನು ನೀಡುತ್ತೆ. ಒಂದು ವೇಳೆ ನೀವೇನಾದರೂ ಅಂತಹ ಅಂದರೆ ನಿಮಗೆ ಮರ್ಯಾದೆನೇ ಕೊಡದೆ ನಿಮ್ಮ ಜೊತೆನೆ ಇಟ್ಕೊಂಡು ಆಟ ಆಡೋವಂಥವ್ರಿಗೆ ನಿಮ್ಮ ಸೂಕ್ಷ್ಮ ವಿಚಾರಗಳು, ನಿಮ್ಮ ವ್ಯವಹಾರಗಳ ಬಗ್ಗೆ ಗೊತ್ತಾದಾಗ ಅವರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ವೋ ಅಥವಾ ನಿಮ್ಮ ನಂಬಿಕೆನ ಯಾರು ಉಳಿಸ್ಕೊಳ್ಳೋದಿಲ್ವೋ ಅಂಥವರಿಂದ ಸಾಧ್ಯ ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಪಡಿ. ನೀವು ಕೆಲವೊಮ್ಮೆ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆನೇ ಇದ್ಕೊಂಡು ಮಾಡ್ತಿರ್ತಾರೆ, ಆದರೆ ನೀವು ಎಷ್ಟರಲ್ಲಿರಬೇಕೋ ಅಷ್ಟರಲ್ಲೇ ಇರೋದನ್ನು ರೂಢಿ ಮಾಡ್ಕೊಳ್ಳಿ. ಅದು ಸಾಧ್ಯ ಆಗತ್ತೆ, ಕೆಲವೊಮ್ಮೆ ಅದು ಆಗದೇ ಇರಬಹುದು, ಆದರೆ ಕ್ರಮೇಣ ನೀವು ಪ್ರಯತ್ನ ಪಟ್ಟಾಗ ಸಾಧ್ಯ ಆಗತ್ತೆ. ಅದು ತುಂಬ ಒಳ್ಳೆಯದು, ಯಾಕಂದರೆ ನಿಮ್ಮ ಒಂದು ಸೂಕ್ಷ್ಮ ವಿಚಾರಗಳನ್ನ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಅದನ್ನು ಯಾವ ರೀತಿ ಬೇಕಾದರೂ ನಿಮಗೆ ಮಿಸ್ಯೂಸ್ ಮಾಡಬಹುದು. ಅದಕ್ಕೆ ಸಾಧ್ಯ ಆದಷ್ಟು ನಿಮಗೆ ಯಾರು ರೆಸ್ಪೆಕ್ಟ್ ಕೊಡೋದಿಲ್ವೋ ಅಂಥವರಿಂದ ದೂರ ಇದ್ದುಬಿಡಿ, ಅದೇ ಒಳ್ಳೆಯದು. ಹಾಗೂ ಈ ಒಂದು ಪಾಲಿಸಿನ ಯಾವಾಗಲೂ ರೂಢಿ ಮಾಡ್ಕೊಳ್ಳಿ, ಮೌನಂ ಸಮ್ಮತಿ ಲಕ್ಷಣಂ ಅಂತ. ಇಂತಹ ಮರ್ಯಾದೆ ಇಲ್ಲದೆ ಇರೋ ಜನಗಳ ಜೊತೆ ನೀವು ವಾದ ಮಾಡೋದಕ್ಕೆ ಹೋಗೋದು ತುಂಬಾ ವೇಸ್ಟ್ ಆಫ್ ಟೈಮ್. ಹಾಗಾಗಿ ಅಂತಹ ಸಮಯದಲ್ಲಿ ಮೌನವಾಗಿ ಇದ್ಬಿಡಿ, ಅದೇ ಒಳ್ಳೆಯದು. ಆ ಮೌನನೇ ಎಲ್ಲದಕ್ಕೂ ಉತ್ತರ ಕೊಡತ್ತೆ. ಏನಂತೀರಾ? ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.